ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಕರ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಹಾಗೂ ಸಜ್ಜನ ರಾಜಕಾರಣಿ ಸುರೇಶ್ ಅಂಗಡಿ ಇನ್ನಿಲ್ಲ. ಸುರೇಶ್ ಅಂಗಡಿ ಅವರ ನಿಧನಕ್ಕೆ ಅನೇಕ ಮಠಾಧೀಶರು ಮತ್ತು ಗಣ್ಯಾತಿ ಗಣ್ಯರು ಸೂಚಿಸುತ್ತಾರೆ ಸಂತಾಪ. ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿಯ ಹನಗಂಡಿ ತೋಟದ ರಸ್ತೆಯ ದುಸ್ಥಿತಿ. 9 ತಿಂಗಳ ಹಿಂದಷ್ಟೇ ನಿರ್ಮಾಣವಾದ ರಸ್ತೆ. ಕಳಪೆ ರಸ್ತೆ ನಿರ್ಮಾಣ ಮಾಡಿದ ಗುತ್ತಿಗೆದಾರನ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ ಗ್ರಾಮಸ್ಥರು. ರಾಯಪುರ ತಾಲೂಕಿನ ಹಂದಿಗುಂದ ಗ್ರಾಮದ ರಸ್ತೆ ಸುಧಾರಿಸುವಂತೆ ಒತ್ತಾಯ. ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ನಿರ್ಲಕ್ಷ್ಯತನ. ಜೈ ಹೋ ಜನತಾ ವೇದಿಕೆ ವತಿಯಿಂದ ಹಂದಿಗುಂದಿನ ಗ್ರಾಮ ಪಂಚಾಯಿತಿ ಪಿಡಿಒಗೆ ಮನವಿ. ಕಾಗವಾಡ ತಾಲೂಕಿನ ಮೋಳಿ ಗ್ರಾಮದಲ್ಲಿನ ಸ್ಮಶಾನಕ್ಕೆ ಶವ ಸಂಸ್ಕಾರಕ್ಕೆಂದು ಹೋದ್ರೆ ನರಕ ದರ್ಶನ ಗ್ಯಾರಂಟಿ. ಗಿಡಗಂಟಿಗಳಿಂದ ಮುಚ್ಚಿ ಹೋದ ಸ್ಮಶಾನದ ದಾರಿ. ಗ್ರಾಮಸ್ಥರ ಗೋಳು ಕೇಳುವವರೇ ಇಲ್ವೇ. ರಾಯಭಾಗ ತಾಲೂಕು ಹಂದಿಗುಂದ ಗ್ರಾಮದ ಸಾರ್ವಜನಿಕ ರಸ್ತೆ ಸುಧಾರಣೆಗೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ನಿರ್ಲಕ್ಷ್ಯತನದಿಂದ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಜೈ ಹೋ ಜನತಾ ವೇದಿಕೆ ವತಿಯಿಂದ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಸಲ್ಲಿಸಿದ್ರು. ಹಂದಿಗುಂದ್ ಗ್ರಾಮದ ಸಾರ್ವಜನಿಕ ರಸ್ತೆ ಸುಧಾರಣೆ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ನಿರ್ಲಕ್ಷ್ಯತನದಿಂದ ಕೆಲಸ ಮಾಡುತ್ತಿದ್ದಾರೆಂದು ಆರೋಪಿಸಿ ಜೈ ಹೋ ಜನತಾ ವೇದಿಕೆ ವತಿಯಿಂದ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಲಾಯಿತು. ರಾಯಭಾಗ ತಾಲೂಕಿನ ಹಂದಿಗುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಲಚಂದ್ರ ಪೂಜಾರಿ ಇವರ ಮನೆ ಪಾಳಿ ತುಂಬುವ ವಿಷಯದಲ್ಲಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಅಕ್ರಮ ವೆಸಗಿದ್ದಾರೆ. ತಾವು ಈ ವಿಷಯವನ್ನ ಕೂಲಂಕುಷವಾಗಿ ಪರಿಶೀಲಿಸಲು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಸರಿಯಾಗಿ ಕಾರ್ಯ ಮಾಡಲು ಮತ್ತು ಹಂದಿಗುಂದ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಕವ್ವ ದೇವಸ್ಥಾನದ ಮೇನ್ ಕೆನಾಲ್ನ ಎರಡೂ ಬದಿಯ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಸಾರ್ವಜನಿಕರು ಮತ್ತು ವಯೋವೃದ್ಧರು ಓಡಾಡಲು ತುಂಬಾ ತೊಂದರೆಯಾಗುತ್ತಿದೆ. ಈ ರಸ್ತೆಯ ದುರಸ್ತಿ ಕಾರ್ಯವನ್ನ ಶೀಘ್ರದಲ್ಲೇ ಆರಂಭಿಸುವಂತೆ ಹಂದಿಗುಂದ್ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಜೈ ಹೋ ಜನತಾ ವೇದಿಕೆ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಮಳೆ ಆತಂದ್ರೆ ಒಂದು ಮಳೆ ಆತಂದ್ರೆ ನಿಮ್ಮಮ್ಮ ಅಚ್ಚಿಕ ಈಚಿಕ ಎರಡು ಕಡೆ ನೀರು ನಿಂತ್ಬಿಟ್ಟು ಮೇಡಮ್. ಒಂದು ಸ್ವಲ್ಪ ಏನಾದ್ರು ಹೆಪ್ಕೊಂಡು ಆದ್ರೆ ಕಿನಾಲ್ದಾಗ ಇಲ್ಲ ಆದ್ರೆ ಈ ಕಡೆ ತೆಗ್ನಾಗ ಈ ರೀತಿ ಬೀಳು ಪರಿಸ್ಥಿತಿ ಬಂದತ್ತೆ. ಅದಕ್ಕೆ ಹುಡುಗರು ಸಾಲಿ ಕಳಿಸ್ಬೇಕಾದ್ರೆ ತೊಂದರೆ ಆಗೈತ್ರಿ. ಅದಕ್ಕೆ ಪುರ ಆಯ್ತ್ರಿ. ಅಲ್ಲಿ ಆಟ ಆಡ್ಕೋತ ಹೋಗಿ ಜರ್ಬ ಕಿನಾಲ್ ಬಿದ್ದು ಅಂದ್ರೆ ಹ್ಯಾಂಗ ನೋಡಿದ್ರಿ? ಈಗಾಗಲೇ ಒಂದು 2-3 ಕೇಸ್ ಆಗ್ಯಾವ್ರು. ನಾವು ಅನ್ನೋದಿಲ್ಲ ಅದ ಆಕೈತ್ರಿ. ಪ್ರೊಸೀಜರ್ ಇರ್ತೈತಿ, ಯಾವ್ದಾಗಲಿ ಕಾನೂನು ರೀತಿ ಪ್ರೊಸೀಜರ್ ಇರ್ತೈತಿ. ಅಲ್ಲಿವರೆಗೂ ನಮಗೆ ದುರಸ್ತಿ ಕಾರ್ಯ ಎಲ್ಲ ಮಾಡಿಕೊಡ್ರಿ. ಅವ್ರು ನಮಸ್ಕಾರ. ನಾನು ಜೈ ಹೋ ಜನತಾ ವೇದಿಕೆ ರಿಜಿಸ್ಟರ್ಡ್ ಕುರ್ಚಿ ಕ್ಷೇತ್ರದ ಘಟಕದ ಹನುಗುಂದ ಗ್ರಾಮದಿಂದ ಮಾತಾಡ್ತಾ ಇರೋದು. ಇವತ್ತಿನ ದಿನ ನಾವು ಅಭಿವೃದ್ಧಿ ಅಧಿಕಾರಿ ಹನುಗುಂದ ಗ್ರಾಮ ಪಂಚಾಯತ್ ಇವರಲ್ಲಿ ಹನುಗುಂದ ಲೋಕಲ್ ಸಾರ್ವಜನಿಕರ ಸಮಸ್ಯೆ ಆದ ಸಾರ್ವಜನಿಕ ರಸ್ತೆ ದುರಸ್ತಿ, ಅದು ನಮ್ಮ ಇಲ್ಲಿ ಮೇನ್ ಕೆನಾಲ್ ಬರುತ್ತೆ ಲಕ್ಕವಾಯಿ ದೇವಸ್ಥಾನ, ಎರಡೂ ಬದಿಯಲ್ಲಿ ಸಮಸ್ಯೆ ಉಂಟಾಗಿದ್ದು ಅದರ ಬಗ್ಗೆ 4 ದಿನದಲ್ಲಿ ಏನಾದರೂ ಕ್ರಮ ಕೈಗೊಂಡು ರಸ್ತೆ ದುರಸ್ತಿ ಮಾಡಬೇಕಂತ ಮನವಿ ಸಲ್ಲಿಸಲಾಗಿದೆ. ಅದರ ಜೊತೆಗೆ ಗ್ರಾಮ ಪಂಚಾಯತಿ ಅದೇ ರೀತಿ ಇನ್ನೊಂದು ವಿಷಯ ಅಂದರೆ ಇವಾಗ ಮನೆಯೇಕರ ಅಂದರೆ ಮಣಿಪಾಳಿ ತುಂಬ ಜನ ಹೋಗ್ತಾರಲ್ಲ, ಅದರ ಬಗ್ಗೆ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಸಿಬ್ಬಂದಿಗಳ ಹತ್ರ ಸರಿಯಾಗಿ ಮಾಹಿತಿ ನೀಡ್ತಾ ಇಲ್ಲ. ಸರಿಯಾಗಿ ಅಂದ್ರೆ ಏನ್ ಗೊತ್ತಾ, ಇವಾಗ ಒಬ್ಬರದು ಬಾಲಚಂದ್ರ ಬಳಿ ಅವ್ರದ್ದು ನಾವು ಲೆಕ್ಕ ಮಾಡಿದೀವಿ 2015-16 ಅವರು ತುಂಬಿದ ಪಾವತಿ ಇದೆ ಅವ್ರ ಹತ್ರ, ಆದ್ರೂ ಇವರು 10,000 ಮೇಲೆ ತುಂಬಬೇಕಂತ ಹೇಳ್ತಾ ಇದಾರೆ, ಇವಾಗಲೂ ಹೇಳ್ತಾ ಇದಾರೆ. ಅದಕ್ಕೆ ನಾವು ಲೆಕ್ಕ ಹಾಕಿದ ನೋಡೋ ಪ್ರಕಾರ ಅದು 4,400 ರೂಪಾಯಿ ಹೆಚ್ಚಾಗುತ್ತೆ. ಅದೇ ರೀತಿ ನಾವು ಹೇಳಬೇಕಂದ್ರೆ ಅವ್ರಿಗೆ ಪಿಡಿಒ ಮೇಡಮ್ಗೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ತಿಳಿಸೋದೇನಂದ್ರೆ ಇದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಅಧಿಕಾರಿಗಳಿಗೆ ಮತ್ತೆ ಸಿಬ್ಬಂದಿ ವರ್ಗಕ್ಕೆ ಕಾನೂನು ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಸರ್ಕಾರಿ ಯೋಜನೆಗಳಲ್ಲಿ ಸರಿಯಾದ ಕೆಲಸವನ್ನು ಮಾಡಬೇಕಂತೇಳಿ ನಾವು ನಮ್ಮ ಜೈ ಹೋ ಜನತಾ ವೇದಿಕೆಯಿಂದ ಆಗ್ರಹ ವ್ಯಕ್ತ. ಈ ಸಂದರ್ಭದಲ್ಲಿ ಜೈ ಹೋ ಜನತಾ ವೇದಿಕೆಯ ಪ್ರಶಾಂತ್ ಹಿರೇಮಠ್, ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಅಂದಾನಿ, ಸದಸ್ಯರಾದ ರಮೇಶ್ ಯರಗುದ್ರಿ, ಮಲ್ಲಿಕಾರ್ಜುನ್ ಪಾಟೀಲ್, ಅಜಿತ್ ಕಂಕಣವಾಡಿ, ಪ್ರಕಾಶ್ ಫಡಿ,
ಶಿವಾನಂದ ಮೇಟಿ, ದಾನಪ್ಪ ಚಿಂಚಲಿ, ಗ್ರಾಮದ ಪ್ರಮುಖರಾದ ಮುರುಗೇಪ್ಪ ಅಂತಾನಿ, ವಕೀಲರಾದ ಸುರೇಶ್ ಹೊಸಪೇಟಿ ಇನ್ನಿತರರು ಉಪಸ್ಥಿತರಿದ್ದರು. ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೊಳ್ಳಿ ಗ್ರಾಮದ ಹನಗಂಡಿ ರಸ್ತೆ ಸುಮಾರು 2 ಕಿಲೋಮೀಟರ್ ಅಂತರ ಇದ್ದು ಕಳೆದ 9 ತಿಂಗಳು ಅಷ್ಟೇ ನಿರ್ಮಾಣವಾಗಿತ್ತು. ಈಗ ಆ ರಸ್ತೆಗಳೆಲ್ಲ ತಗ್ಗು ಗುಂಡಿಗಳಿಂದ ಮಾರ್ಪಟ್ಟಿದೆ. ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೊಳ್ಳಿ ಗ್ರಾಮದ ಹನಗಂಡಿ ತೋಟವೊಂದರ ರಸ್ತೆ ಅಧೋಗತಿಗಿಳಿದಿದೆ. ಅಂದಾಜು ಮೊತ್ತ 45 ಲಕ್ಷ ರೂಪಾಯಿ ಸರ್ಕಾರದ ಅನುದಾನ ಮಂಜೂರಾದ ಹಣದಲ್ಲಿ ಈ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ. ಹೌದು, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೊಳ್ಳಿ ಗ್ರಾಮದ ಹನಗಂಡಿ ರಸ್ತೆ ಸುಮಾರು 2 ಕಿಲೋಮೀಟರ್ ಅಂತರದಲ್ಲಿದ್ದು ಕಳೆದ 9 ತಿಂಗಳ ಹಿಂದಷ್ಟೇ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಈಗ ರಸ್ತೆ ಕಿತ್ತು ಹುಂಡಿಗಳು ನಿರ್ಮಾಣವಾಗುತ್ತಿವೆ, ರಸ್ತೆ ಕುಸಿಯುವ ಸಾಧ್ಯತೆಗಳು ಎದ್ದು ಕಾಣುತ್ತಿವೆ ಎಂದು ಇಲ್ಲಿನ ನಿವಾಸಿಗರು ಆರೋಪಿಸಿದ್ದಾರೆ. ಸರ್ಕಾರದಿಂದ ಮಂಜೂರಾದ ಈ ರಸ್ತೆ ಜಿಡಿಪಿ ಅನುದಾನದಲ್ಲಿ ಬಿಡುಗಡೆಯಾಗಿದ್ದು ಗ್ರಾಮದ ಗುತ್ತಿಗೆದಾರರೇ ಈ ರಸ್ತೆಯ ಟೆಂಡರ್ ಪಡೆದು ಈಗ ಗ್ರಾಮಸ್ಥರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಹನಗಂಡಿ ತೋಟದ ರಸ್ತೆ ಮತ್ತೆ ಮರು ನಿರ್ಮಾಣ ಮಾಡಬೇಕೆಂದು ಇಲ್ಲಿನ ಜನರು ಸರ್ಕಾರಕ್ಕೆ ಮತ್ತು ಶಾಸಕರಿಗೆ ಒತ್ತಾಯಿಸಿದ್ದಾರೆ. ಇಂತಹ ಕಳಪೆ ರಸ್ತೆ ಮಾಡುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು, ಸರ್ಕಾರಕ್ಕೆ ಮೋಸ ಮಾಡಿ ಜನರಿಗೆ ಮಂಕು ಬೂದಿ ಎರಚುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು. ಇನ್ನು ಕೆಲವು ಕಾಲ ರಸ್ತೆ ಮೇಲೆ ಪ್ರತಿಭಟನೆ ನಡೆಸಿ ಗುತ್ತಿಗೆದಾರರ ವಿರುದ್ಧ ಮತ್ತು ತಾಲೂಕು ಅಧಿಕಾರಿಗಳ ವಿರುದ್ಧ ಅಧಿಕಾರ ಕೂಗಿ ಬಿಸಿ ಮುಟ್ಟಿಸಿದ್ರು. ರಸ್ತೆ ಬದಿಗೆ ಸಾಕಷ್ಟು ಜಾಲಿ ಗಿಡಗಳು ಆವರಿಸಿ 1 ವರ್ಷದ ಒಳಗೆ ಈ ರಸ್ತೆ ಹದಗೆಟ್ಟು ಹೋಗಿದೆ. ಇನ್ನಾದರೂ ಎಚ್ಚೆತ್ತುಕೊಂಡು ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಶೀಘ್ರದಲ್ಲೇ ಮರು ರಸ್ತೆ ನಿರ್ಮಾಣ ಮಾಡಿ ಇಲ್ಲಿನ ಜನರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಸುಮಾರು 400 ಜನರು ವಾಸವಾಗಿದ್ದ ನಾಗರಮುನ್ನೊಳ್ಳಿ ಹನಗಂಡಿ ತೋಟ, ಈ ಕುರಿತು ಜಿಲ್ಲಾ ಪಂಚಾಯತ್ ಸದಸ್ಯರು ಸಹ ಶಾಸಕರಿಗೆ ಹೇಳಿ ತಕ್ಷಣವೇ ಪರಿಹಾರ ಒದಗಿಸಿಕೊಡುವ ಭರವಸೆಯನ್ನ ಸಹ ನೀಡಿದ್ರು. ಒಟ್ಟಿನಲ್ಲಿ ರಸ್ತೆ ನಿರ್ಮಾಣವಾದ್ರೆ ಅಷ್ಟೇ ಸಾಕು ಎಂದು ಇಲ್ಲಿನ ಜನರ ಬೇಡಿಕೆಯಾಗಿದೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪ್ರವಾಸಿ ಮಂದಿರದಲ್ಲಿ ತಾಲೂಕು ವಾಲ್ಮೀಕಿ ಸಂಘದ ಪದಾಧಿಕಾರಿಗಳ ಪದಗ್ರಹಣ ನಡೆಯಿತು. ವಿಜಯಪುರ ಜಿಲ್ಲೆ ತಾಳಿಕೋಟೆಯ ಪ್ರವಾಸಿ ಮಂದಿರದಲ್ಲಿ ತಾಲೂಕು ವಾಲ್ಮೀಕಿ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಪ್ರಕಾಶ್ ದಳವಾಯಿ ಮಾರ್ಗದರ್ಶನದಲ್ಲಿ ತಾಳಿಕೋಟೆ ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷರನ್ನಾಗಿ ಮಹಾಂತೇಶ್ ಇಂಗಳಗೇರಿಯವರನ್ನ ಆಯ್ಕೆ ಮಾಡಲಾಯಿತು. ಎಸ್ಟಿ ಸಮುದಾಯಕ್ಕೆ ಸರ್ಕಾರಿ ಸೌಲಭ್ಯಗಳು ಸಮರ್ಪಕವಾಗಿ ಸಿಗುತ್ತಿಲ್ಲ. ಎಸ್ಟಿ ಸಮುದಾಯಕ್ಕೆ 7.5 ಮೀಸಲಾತಿ ಸಿಗಬೇಕು, ಕೇವಲ 3.5 ಸಿಗುತ್ತಿದೆ. ಸರ್ಕಾರಿ ಸೌಲಭ್ಯಗಳು ಹಾಗೂ ಮೀಸಲಾತಿ ಸಮರ್ಪಕವಾಗಿ ದೊರಕದಿದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಮಾಧ್ಯಮಗಳ ಮುಂದೆ ಹೇಳಿದರು. ಪ್ರತಿಯೊಂದು ಹಳ್ಳಿಯಲ್ಲಿ ಬಂದು ಇವರೆಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನನಗೆ ತಾಳಿಕೋಟೆ ತಾಲೂಕು ವಾಲ್ಮೀಕಿ ಅಧ್ಯಕ್ಷ ನೀವೇ ಆಗಬೇಕು ಅಂತ ನಾನು ಆಯ್ಕೆ ಮಾಡಿದೆ. ಇದಕ್ಕೆ ನಾನು ತುಂಬ ಇನ್ನುಳಿದ ಸಂಘದ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡ್ತೀವಿ ಇನ್ನು ಒಂದು ವಾರದಲ್ಲಿ. ಈಗ ಎಷ್ಟಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ಸರಿಯಾಗಿ ಎಷ್ಟಿ ಜನಾಂಗಕ್ಕೆ ಸಿಗ್ತಾ ಇಲ್ಲ. ಪ್ರತಿ ಒಂದು ಹಳ್ಳಿಗಳಿಗೂ ಅದು ಜನಾಂಗ ಆದರೆ ಸಿಗ್ತಾ ಇಲ್ಲ. ಕೆಲವೊಬ್ಬರು ಸಿಗುತ್ತೆ, ಇನ್ನೊಬ್ಬರು ಕೆಲವರು ಸಿಗಲ್ಲ. ಪ್ರತಿಯೊಬ್ಬರಿಗೂ ಗೊತ್ತೇ ಇರಲ್ಲ ಎಷ್ಟು ನಮಗೆ ಏನನ್ನ ಸೌಲಭ್ಯ ಬಂದಿದೆ ಅಂತ ಗೊತ್ತೇ ಇರಲ್ಲ. ಅಂಥದ್ದನ್ನು ಇನ್ಮುಂದೆ ಪ್ರತಿಯೊಬ್ಬರು ಸಿಗುವ ರೀತಿ ನಾವು ಮಾಡಬೇಕು. ಪ್ರತಿಯೊಬ್ಬ ಪಟ್ಟಣ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಪುರಸಭೆಯಲ್ಲಿ ತಾಳಿಕೋಟೆ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಯ ಕಿರಿಯರು ಮತ್ತು ಯುವಕರು ಪಾಲ್ಗೊಂಡಿದ್ದರು. ಹಿರಿಯರಾದ ಬಸವರಾಜ್ ಗುಜ್ಜಲ್ ಸಾಕಿನ್, ಗುಂಡಕನಾಳ್ ದೇವು ಗುಂಡಕನಾಳ್, ನಿಂಗಪ್ಪ ಗುಜ್ಜಲ್ ಬ್ಯಾಲಿಹಾಳ್, ಸಂಗು ಬಸವರಾಜ್ ಅಸ್ಕಿ, ಅಶೋಕ್ ಎಸ್ ಅಸ್ಕಿ, ಕೊಡ್ಗಾನೂರ್ ಶರಣಪ್ಪ ಕುಟ್ಟೂರು, ಮೌನೇಶ್ ಬಿರಾದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾಗವಾಡ ತಾಲೂಕಿನ ಮೊಳೆ ಗ್ರಾಮದ ಹಳ್ಳದ ಹತ್ತಿರ ಇರುವ ಸ್ಮಶಾನದ ಹಾದಿಗೆ ಯಾರಾದರೂ ಸತ್ತರೆ ಹೋಗೋದಕ್ಕಾಗಲ್ಲ. ಇಲ್ಲಿ ಇರುವ ಸ್ಮಶಾನ ನಮ್ಮ ಕಣ್ಣಿಗೆ ಕಾಣಿಸುವುದೇ ಇಲ್ಲ. ಅದರ ಬದಲಾಗಿ ದಟ್ಟವಾಗಿ ಹರಡಿರುವ ಮುಳ್ಳಿನ ಕಂಟಿ, ಕಸ ಕಡ್ಡಿ, ಮುಳ್ಳು ಇವೇ ಕಾಣಿಸುತ್ತೆ. ಕಾಗವಾಡ ತಾಲೂಕಿನ ಮೊಳೆ ಗ್ರಾಮದ ಹಳ್ಳದ ಹತ್ತಿರ ಇರುವ ಸ್ಮಶಾನದ ಚಿತಾಗಾರಕ್ಕೆ ಯಾರಾದರೂ ಮೃತರಾದರೆ ಹೋಗಲಿಕ್ಕೆ ಇಲ್ಲಿನ ಜನರು ಒಂದು ಹರ ಸಾಹಸ ಮಾಡಬೇಕಾಗಿದೆ. ಎಚ್ಚರ ತಪ್ಪಿದಲ್ಲಿ ನರಕದ ಹಾದಿ ತೋರಿಸುತ್ತದೆ. ಹೌದು, ನೀವು ಒಂದು ಸಲ ಇಲ್ಲಿ ಬಂದು ನೋಡಿದರೆ ಸಾಕು, ಇಲ್ಲಿರುವ ಸ್ಮಶಾನ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಬದಲಾಗಿ ದಟ್ಟವಾಗಿ ಹರಡಿರುವ ಮುಳ್ಳಿನ ಕಂಟಿ, ಕಸ ಕಡ್ಡಿ, ಮುಳ್ಳು ಇದೇ ಕಾಣಸಿಗುತ್ತದೆ. ಸುಮಾರು 15,000 ಜನಸಂಖ್ಯೆ ಹೊಂದಿರುವ ಈ ಗ್ರಾಮ ಅನೇಕ ಸಮುದಾಯದವರು ಮೃತರಾದರೆ ಇಲ್ಲಿ ತಂದು ಅಗ್ನಿ ಸ್ಪರ್ಶ ಮಾಡುತ್ತಾರೆ. ಆದರೆ ಕೆಲವು ವರ್ಷಗಳ ಹಿಂದಷ್ಟೇ ಮಳೆಯ ಆಸರೆ
ಮಾಡಬೇಕಾಗಿ ಒಂದು ಶೆಡ್ ನಿರ್ಮಾಣ ಮಾಡಿರುವುದನ್ನ ಬಿಟ್ಟರೆ ಇಲ್ಲಿಯವರೆಗೂ ಒಂದು ಸ್ವಲ್ಪ ಗ್ರಾಮ ಪಂಚಾಯಿತಿಯವರು ಸ್ವಚ್ಛತೆಯ ಬಗ್ಗೆ ಕೂಡ ಗಮನ ಹರಿಸಿಲ್ಲ. ರಾತ್ರಿ ಸಮಯದಲ್ಲಿ ಯಾರಾದರೂ ಮೃತರಾದ್ರೆ ಒಂದು ಬೆಳಕಿನ ವ್ಯವಸ್ಥೆ ಕೂಡ ಇಲ್ಲದಿರೋದ್ರಿಂದ ಮೃತ ಸಂಬಂಧಿಕರಿಗೆ ಬರುವಾಗ ಬೆಳಕಿನ ವ್ಯವಸ್ಥೆ ಮಾಡಿಕೊಂಡೇ ಬರಬೇಕಾಗಿದೆ. ಇಲ್ಲಿನ ರಸ್ತೆ ಕೂಡ ಸಂಪೂರ್ಣ ಕಸಕಡ್ಡಿ ಗಿಡಗಳಿಂದ ಮುಚ್ಚಿ ಹೋಗಿದೆ. ಹೋಗುವುದಕ್ಕೆ ಜನರು ಹರ ಸಾಹಸ ಪಡಬೇಕಾಗಿದೆ. ಮಳೆಗಾಲ ಬಂತು ಅಂದ್ರೆ ಹೋಗಲು ಹಿಂಜರಿಯುವ ಪರಿಸ್ಥಿತಿ ಎದುರಾಗಿದೆ. ಹೆನ ಹೊರುವವರು ಜೀವ ಕೈಯಲ್ಲಿ ಹಿಡಿದು ಹೋಗಬೇಕು. ಇಲ್ಲಿ ಸುತ್ತಮುತ್ತಲು ಮಲವಿಸರ್ಜನೆ ಮಾಡುತ್ತಿರೋದ್ರಿಂದ ಪರಿಸರ ಗಬ್ಬೆದ್ದು ನಾರುತ್ತಿದೆ. ಇದು ಹಲವು ವರ್ಷದಿಂದ ಗಂಭೀರ ಸಮಸ್ಯೆಯಾಗಿದ್ದು ಅಧಿಕಾರಿಗಳು ಕ್ಯಾರೇ ಎನ್ನುತ್ತಿಲ್ಲ. ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ. ಇನ್ನಾದರೂ ಈ ವರದಿಯಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಚಿತಾಕಾರದ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿ ರಸ್ತೆ ನಿರ್ಮಾಣ ಮಾಡಿ ಅನುಕೂಲ ಮಾಡಿಕೊಡುತ್ತಾರೋ ಇಲ್ವೋ ಎಂಬುದನ್ನ ಕಾದು ನೋಡಬೇಕಾಗಿದೆ. ಪ್ರತಿನಿಧಿ ಶಿವಕುಮಾರ್ ದಳವಿ, ಸತ್ಯಂ ಟಿವಿ, ಕಾಗವಾಡ. ಬಸವನ ಭಾಗ್ಯವಡಿಯ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ವಿಕಲಚೇತನರಿಗಾಗಿ ಅವಶ್ಯಕವಿರುವ ಸಾಧನ ಸಲಕರಣೆಗಳ ವಿತರಣೆ ಹಾಗೂ ಸನ್ಮಾನ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು. ಕರ್ನಾಟಕ ಸರ್ಕಾರ ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ವಿಜಯಪುರ ಹಾಗೂ ತಾಲೂಕು VRW ಒಕ್ಕೂಟ ಹಾಗೂ ತಾಲೂಕು ವಿಕಲಚೇತನರಿಗಾಗಿ ಶ್ರಮಿಸುತ್ತಿರುವ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ವಿಕಲಚೇತನರಿಗೆ ಅವಶ್ಯಕವಿರುವ ಸಾಧನ ಸಲಕರಣೆಗಳ ವಿತರಣೆ ಹಾಗೂ ಪ್ರತಿಭಾನ್ವಿತ ವಿಕಲಚೇತನರಿಗೆ ಸನ್ಮಾನ ಸಮಾರಂಭವನ್ನ ಆಯೋಜಿಸಲಾಗಿತ್ತು. ಬಸವನ ಬಾಕೇವಾಡಿಯ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಸಮಾರಂಭವನ್ನ ಆಯೋಜಿಸಲಾಗಿತ್ತು. ವಿಕಲಚೇತನ ಇರುವ ವ್ಯಕ್ತಿಗಳು ಮನೆಯನ್ನ ಬಿಟ್ಟು ಹೊರಬರಬೇಕು. ಅವರಿಗೂ ಕೂಡ ಹೊರಗಿನ ಪ್ರಪಂಚದ ಬಗ್ಗೆ ಅರಿವು ಮೂಡಬೇಕು. ಇದಕ್ಕೋಸ್ಕರ ಅವರಿಗೆ ಸಾಧನ ಸಲಕರಣೆಗಳ ವಿತರಣೆಯನ್ನ ಮಾಡಲಾಯಿತು ಮತ್ತು 20 ವಿಕಲಚೇತನರಿಗೆ ವೀಲ್ ಚೇರ್ ಮತ್ತು 10 ವಿಕಲಚೇತನರಿಗೆ ಬಗಲ್ ಬಡ್ಗಿ, 4 ಜನ ಅಂಧತ್ವ ವಿಕಲಚೇತನರಿಗೆ ಸ್ಟಿಕ್ ಅನ್ನ ವಿತರಣೆ ಮಾಡಲಾಯಿತು. ಜಿಲ್ಲಾ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯಪುರ ಹಾಗೂ MRW VRW ಒಕ್ಕೂಟ ಹಾಗೂ ತಾಲೂಕಾ ವಿಕಲಚೇತನರಿಗಾಗಿ ಶ್ರಮಿಸುತ್ತಿರುವ ಸಂಘ ಸಂಯುಕ್ತ ಆಶ್ರಯದಲ್ಲಿ ವಿಕಲಚೇತನರಿಗೆ ಅವಶ್ಯಕತೆ ಇರುವ ಸಾಧನ ಸಲಕರಣೆ ವಿತರಣೆ ಹಾಗೂ ಪ್ರತಿಭಾವಂತ ವಿಕಲಚೇತನ ಸನ್ಮಾನ ಮಾಡಿದ್ದೀವಿ. ಯಾಕಪ್ಪ ಅಂತಂದರೆ ವಿಕಲಚೇತನ ಕೂಡ ಮನೆ ಬಿಟ್ಟು ಹೊರಗಡೆ ಬರಬೇಕು. ನಾವು ಕೂಡ ವಿಕಲಚೇತನ ಅನ್ನೋದೇ ಸಾಮರ್ಥ್ಯ ವಿಕಲಚೇತನ ಅನ್ನುವಂಥ ಒಂದು ಸಾಮರ್ಥ್ಯ ಅವರು ಬರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಬಸವನ ಭಾಗ್ಯವಾಡಿ ತಾಲೂಕಾ ಮಟ್ಟದಲ್ಲಿ ನಮ್ಮ VRW MRW ಒಕ್ಕೂಟದ ವತಿಯಿಂದ ನಾವು 20 ವಿಕಲಚೇತನರಿಗೆ ವೀಲ್ ಚೇರು, 10 ವಿಕಲಚೇತನಿಗೆ ಬಗಲ ಬಡಿಗಿ, 4 ಜನ ಅಂಧತ್ವ ವಿಕಲಚೇತನಿಗೆ ಸ್ಟಿಕ್ ಅನ್ನು ವಿತರಣೆ ಮಾಡ್ತಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ತಾಲೂಕಾ ಪಂಚಾಯಿತಿ ಯುವ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ನಾವು ಇವತ್ತು ವಿಕಲಚೇತನರಿಗೆ ಸಾಧನ ಸಲಕರಣೆ ವಿತರಣೆ ಮಾಡಿದ್ದೀವಿ. ಜೊತೆಗೆ ಇವತ್ತು ಸಾಕಷ್ಟು ನಮ್ಮ ವಿಕಲಚೇತನರಲ್ಲಿ ಪ್ರತಿಭೆ ಇರುವಂಥ ಪ್ರತಿಭೆಯನ್ನು ನಮ್ಮ ಇವತ್ತು ಪ್ರತಿಭಾವಂತ ವಿಕಲಚೇತನಿಗೆ ಕೂಡ ನಾವು ಸನ್ಮಾನವನ್ನು ಮಾಡಿದ್ದೇವೆ. ಇವತ್ತು ಸನ್ಮಾನ ಅವರು ಕೂಡ ನಮ್ಮ ವಿಕಲಚೇತನರು ಶಿಕ್ಷಣದಿಂದ ವಂಚಿತರಾಗಬಾರದು, ಎಲ್ಲರೂ ವಿಕಲಚೇತನರು ಶಿಕ್ಷಣದಿಂದ ಮುಂದೆ ಬರಬೇಕಂತೇಳಿ ನಮ್ಮ ತಾಲೂಕಾ ಸಂಘಟನೆಯಲ್ಲಿ ಪ್ರಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿ ಸಾಧನ ಸಲಕರಣೆ ವಿತರಣೆ ಕಾರ್ಯಕ್ರಮ ಮಾಡಿದ್ದು ಮತ್ತು ತಾವು ಬಂದು ಕಾರ್ಯಕ್ರಮ ಯಶಸ್ವಿ ಘೋಷಣೆಗಾಗಿ ತಮ್ಮ ಕೂಡ ನಾನು ತುಂಬ ಹೃದಯದಿಂದ ನಮ್ಮ ಒಕ್ಕೂಟದ ಒಂದು ಧನ್ಯವಾದಗಳನ್ನು ನಾನು ಅರ್ಪಿಸುತ್ತೇನೆ. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಬಿರಾದರ್, ತಾಲೂಕಾ ಪಂಚಾಯತ್ MRW. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ಸುರೇಶ್ ಅಂಗಡಿ ಅವರು ಸರಳ, ಸಜ್ಜನ ಹಾಗೂ ಪ್ರಭಾವಿ ರಾಜಕಾರಣಿಯಾಗಿದ್ದರು. ಅವರ ರಾಜಕೀಯ ನಿಲುವುಗಳು, ಜನಪರ ಸೇವೆಗಳು ಅಮೋಘವಾದದ್ದು. ಈಗಾಗಲೇ ಅವರು ರೈಲ್ವೆ ಸಚಿವರಾಗಿ ನಿರಂತರವಾಗಿ ಜನರಿಗೆ ಅನೇಕ ಜನಪರ ಕಾರ್ಯ ಮಾಡುವುದರ ಜೊತೆಗೆ ರೈಲ್ವೆ ಇಲಾಖೆಯಲ್ಲಿ ನೆನೆಗುದಿಗೆ ಬಿದ್ದಿರುವ ಅನೇಕ ಕೆಲಸಗಳನ್ನು ಮಾಡಿದ್ದರು. ಅಷ್ಟೇ ಅಲ್ಲ, ಹೊಸ ರೈಲ್ವೆಗಳನ್ನು ಕೂಡ ನೀಡಿರುವ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಈಗ ಸುರೇಶ್ ಅಂಗಡಿಯವರ ಅಗಲಿಕೆ ನಿಜಕ್ಕೂ ರಾಜ್ಯಕ್ಕೆ ತುಂಬಲಾರದ ನಷ್ಟವನ್ನುಂಟು ಮಾಡಿದೆ. ಅವರ ನಿಧನಕ್ಕೆ ಅನೇಕ ಮಠಾಧೀಶರು ಹಾಗೂ ಗಣ್ಯಾತಿ ಗಣ್ಯರು ಮತ್ತು ನಮ್ಮ ಸತ್ಯಂ ಟಿವಿ ಪರಿವಾರ ಸಂತಾಪವನ್ನ ಸೂಚಿಸಿದೆ. ಕೇಂದ್ರ ರೈಲ್ವೆ ಸಚಿವರು ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿರುವ ಸನ್ಮಾನ್ಯ ಶ್ರೀ ಸುರೇಶ್ ಅಂಗಡಿಯವರು ಇವತ್ತು ನಿಧನರಾಗಿರುವುದನ್ನು ಕೇಳಿ ತುಂಬ ದುಃಖ ಆಗ್ತಾ ಇದೆ. 3 ಬಾರಿ ಸಂಸದರಾಗಿ ಜನಪರ ಕಾರ್ಯವನ್ನು ಮಾಡಿರುವ ಸುರೇಶ್ ಅಂಗಡಿಯವರು 4ನೇ ಬಾರಿಗೆ ಸಂಸದರಾದಾಗ ನರೇಂದ್ರ ಮೋದಿಯವರು ಇವರನ್ನು ಕರೆದು ಸಚಿವ ಸ್ಥಾನವನ್ನು ನೀಡಿದರು. ಕರ್ನಾಟಕದ ಅನೇಕ ರೈಲ್ವೆ ಇಲಾಖೆಯ ಕಾರ್ಯಗಳು ಇವರು ಬಂದ ನಂತರ ಬಹಳ ವೇಗದಲ್ಲಿ ಆಗಿದ್ದಾವೆ. ಅನೇಕ ಹೊಸ ರೈಲುಗಳನ್ನು ನೀಡಿರುವ ಕೀರ್ತಿ ಸುರೇಶ್ ಅಂಗಡಿಯವರಿಗೆ ಸಲ್ಲುತ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ
ನಮ್ಮ ಹುಕ್ಕೇರಿ ಹಿರೇಮಠದ ಮೇಲೆ ಅಪಾರವಾಗಿರುವಂತ ಅಭಿಮಾನ. ಒಬ್ಬ ಮನುಷ್ಯ ಚಿಕ್ಕ ಹುದ್ದೆಯಲ್ಲಿ ಹೋದರೂ ಕೂಡ ಅಹಂಕಾರ ಇರ್ತದೆ. ಫೋನ್ ಎತ್ತಿದ್ರು ಫೋನ್ ಮಾಡಿದ್ರು ಕೂಡ ಎತ್ತದೇ ಇಲ್ಲ. ಆದರೆ ಸುರೇಶ್ ಅಂಗಡಿ ಹಾಗಲ್ಲ. ಯಾವುದೇ ಸಂದರ್ಭ ಇರಲಿ ಫೋನ್ ಮಾಡಿದ ತಕ್ಷಣವೇ ಅಜ್ಜರ ಎಲ್ಲಿದ್ದೀರಿ ನಾನು ಬಂದು ಹೋಗ್ತೀನಿ ಆಶೀರ್ವಾದ ತಗೊಳ್ತೀನಿ ಅನ್ನುವ ಒಂದು ಶ್ರದ್ಧೆ ಇವರಲ್ಲಿತ್ತು. ಬಹುಶಃ ಇವರ ಅಗಲಿಕೆ ತುಂಬಲಾರದ ದುಃಖವನ್ನು ನೀಡಿದೆ. ಇಂಥ ಅಪರೂಪದ ವ್ಯಕ್ತಿಗೆ ಈ ಸಾವು ಬರಬಾರ್ದಾಗಿತ್ತು. ಇವರ ಅಗಲಿಕೆಯ ನೋವನ್ನು ಕುಟುಂಬಸ್ಥರು ಸಮಾಧಾನದಿಂದ ಸ್ವೀಕರಿಸಬೇಕು ಮತ್ತು ಜೊತೆ ಜೊತೆಗೆ ಅವರು ತಾಳ್ಮೆಯಿಂದ ಇರುವ ಅವಶ್ಯಕತೆ ತುಂಬ ಇದೆ. ನಮಗಂತೂ ವೈಯಕ್ತಿಕವಾಗಿ ತುಂಬ ತುಂಬ ನೋವಾಗಿದೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಲೋಕಸಭಾ ಸದಸ್ಯರು, ಕೇಂದ್ರದ ಪ್ರಸ್ತುತ ರೈಲ್ವೆ ರಾಜ್ಯ ಸಚಿವರು, ನಮ್ಮ ವೀರಶೈವ ಮುಖಂಡರು ಆಗಿರ್ತಕ್ಕಂಥ ಸುರೇಶ್ ಅಂಗಡಿಯವರು ನಿಧನದ ವಾರ್ತೆ ಕೇಳಿ ತುಂಬ ಮನಸ್ಸಿಗೆ ನೋವಾಗಿದೆ. ಅತ್ಯಂತ ವಿಶಾಲ ಹೃದಯವಂತರು, ಸಜ್ಜನರು, ಭಾಳಷ್ಟು ಜನರಿಗೆ ಭಾಳ ಬೇಕಾಗಿರ್ತಕ್ಕಂಥ ಆಚಾರಶೀಲರಾಗಿರ್ತಕ್ಕಂಥ ಸುರೇಶ್ ಅಂಗಡಿಯವರ ನಿಧನದ ಸುದ್ದಿ ಕೇಳಿ ಭಾಳಷ್ಟು ಆಘಾತವಾಗಿದೆ. ಅವರ ಆತ್ಮಕ್ಕೆ ಪರಮಾತ್ಮ ಶಾಂತಿಯನ್ನು ಕೊಡಲಿ. ಅವರ ಬಂಧುಗಳಿಗೆ, ಬಳಗಕ್ಕೆ ಮತ್ತು ಎಲ್ಲ ರಾಜಕೀಯ ಮುತ್ಸದಿಗಳಿಗೆ ಭಾಳಷ್ಟು ನೋವನ್ನು ತಂದಿದೆ. ಅವರೆಲ್ಲರ ದುಃಖವನ್ನು ಸಹಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂಥೇಳಿ, ಅವರು ನಮ್ಮ ರೈಲ್ವೆ ಮಂತ್ರಿಗಳಾದ ಮೇಲೆ ಸಾಕಷ್ಟು ಪುಣ್ಯಕ್ಷೇತ್ರಗಳಿಗೆ ಮತ್ತು ರಾಜ್ಯದ ಅನೇಕ ಕಡೆ ರೈಲ್ವೆ ಸೌಕರ್ಯಗಳನ್ನು ಮಾಡಿದ್ದಾರೆ. ಈಗಷ್ಟು ಸ್ಮರಣೀಯವಾಗಿರ್ತಕ್ಕಂಥ ವ್ಯಕ್ತಿಗಳು ತೀರ್ಕೊಂಡಿರ್ತಕ್ಕಂಥದ್ದು ತುಂಬ ಆಘಾತಕಾರಿಯಾಗಿದೆ. ಭಾಳಷ್ಟು ಜನಪ್ರಿಯ ವ್ಯಕ್ತಿ, ಸಜ್ಜನ ವ್ಯಕ್ತಿ, ಸಜ್ಜನ ರಾಜಕಾರಣಿ, ಅಂಥ ಸ್ವಭಾವದ ವ್ಯಕ್ತಿಗಳನ್ನು ಕಳ್ಕೊಂಡು ನಮ್ಮ ನಾಡು ರಾಷ್ಟ್ರ ಬಡವಾಗಿದೆ. ರಾಷ್ಟ್ರಕ್ಕೆ ಮತ್ತು ನಮ್ಮ ಮೋದಿಯವರ ಸರ್ಕಾರಕ್ಕೆ ಭಾಳಷ್ಟು ಆಘಾತಕಾರಿಯಾಗಿದೆ. ಅವರ ಬಳಗದವರಿಗೆ ಆ ದುಃಖ ಸಹಿಸ್ಕೊಳ್ಳುವಂಥ ಶಕ್ತಿ ಭಗವಂತ ಕೊಡಲಿ ಅಂಥೇಳಿ ನಮ್ಮ ರಾಷ್ಟ್ರೀಯ ವೀರಶೈವ ಮಠಾಧೀಶರ ಧರ್ಮ ಪರಿಷತ್ತಿನ ಪರವಾಗಿ ನಾನು ಅವರಿಗೆ ಮತ್ತೊಮ್ಮೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಶರಣು ಶರಣಾರ್ಥಿ ಕಲ್ಯಾಣ ಸ್ವಾಮೀಜಿಯವರು, ಬಳ್ಳಾರಿ. ಕೊರೋನಾ ಮಹಾಮಾರಿ ಸೋಂಕಿಗೆ ಕೇಂದ್ರದ ರೈಲ್ವೆ ರಾಜ್ಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸುರೇಶ್ ಅಂಗಡಿಯವರು ಇಂದು ದೆಹಲಿ ಆಸ್ಪತ್ರೆಯಲ್ಲಿ ಲಿಂಗೈಕ್ಯರಾದಂಥ ವಿಚಾರವನ್ನು ತಿಳಿದು ಅತ್ಯಂತ ದುಃಖವನ್ನು ಉಂಟು ಮಾಡ್ತಾ ಇದೆ. ಕ್ರಿಯಾಶೀಲ, ಜನಾನುರಾಗಿ, ವ್ಯಕ್ತಿತ್ವವನ್ನು ಗಳಿಸಿಕೊಂಡಂಥ ಶ್ರೀ ಸುರೇಶ್ ಅಂಗಡಿಯವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ 4 ಸಲ ಆಯ್ಕೆಯಾಗಿ ಇಂದು ಕೇಂದ್ರದ ರೈಲ್ವೆ ರಾಜ್ಯ ಸಚಿವರಾಗಿ ಈ ದೇಶಕ್ಕೆ, ನಾಡಿಗೆ ಅತ್ಯುತ್ತಮವಾದಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಬಹುಶಃ ಕರ್ನಾಟಕದ ಅನೇಕ ರೈಲ್ವೆ ಯೋಜನೆಗಳಿಗೆ ಅವರು ಚಾಲನೆಯನ್ನು ಕೊಟ್ಟಿದ್ದರು. ಬಹುಶಃ ನರೇಂದ್ರ ಮೋದಿಯವರ ಆದರ್ಶ ಸಂಕಲ್ಪಗಳನ್ನು ಮತ್ತು ಜನಪರವಾದಂಥ ಅಭಿವೃದ್ಧಿ ಕಾರ್ಯಗಳನ್ನು ಆ ಭಾಗದಲ್ಲಿ, ಈ ದೇಶದಲ್ಲಿ ಅವರು ಮಾಡ್ತಾ ಇರುವುದನ್ನು ನೋಡಿ ಇಡೀ ಜನ ಎಲ್ಲರೂ ಕೂಡ ಬೆರಗಾಗಿದ್ದರು. ಒಬ್ಬ ಶ್ರೇಷ್ಠ ರಾಜಕೀಯ ಮುತ್ಸದ್ದಿಯನ್ನು ಕಳೆದುಕೊಂಡಂಥ ನಷ್ಟ ಈ ದೇಶಕ್ಕೆ, ಈ ನಾಡಿಗೆ ಆಗಿದೆ ಅನ್ನುವಂಥ ನೋವನ್ನು ವ್ಯಕ್ತಪಡಿಸಿ ಧಾರ್ಮಿಕ ಪ್ರವೃತ್ತಿ ಉಳ್ಳಂಥ ಸುರೇಶ್ ಅಂಗಡಿಯವರು ಇವತ್ತು ಅಗಲಿ ಹೋಗಿದ್ದು ಇಡೀ ಸಮಾಜಕ್ಕೆ, ನಾಡಿಗೆ ನೋವನ್ನು ಉಂಟು ಮಾಡ್ತಾ ಇದೆ. ಅಗಲಿದಂಥ ಅವರ ಪವಿತ್ರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ. ಅವರ ಕುಟುಂಬ ವರ್ಗದವರಿಗೆ ಆದಂಥ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ
ನಾವಾದರೂ ಕೂಡ ಬಯಸ್ತಾ ಇದ್ದೀವಿ. ಕೇಂದ್ರ ರೈಲ್ವೆ ರಾಜ್ಯ ಸಚಿವರು ಹಾಗೂ ಬೆಳಗಾವಿ ಸಂಸದರಾದಂತಹ ಸುರೇಶ್ ಅಂಗಡಿ ಅವರು ನಿನ್ನೆಯಷ್ಟೇ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಈ ಬಗ್ಗೆ ಸಂತಾಪ ಸೂಚಿಸಲು ನಮ್ಮೊಂದಿಗಿದ್ದಾರೆ ಬೈಲಹೊಂಗಲ ಮಾಜಿ ಶಾಸಕರು ಹಾಗೂ ಬೆಳಗಾವಿ ಜಿಲ್ಲಾ ಗ್ರಾಮೀಣ ಬಿಜೆಪಿ ಅಧ್ಯಕ್ಷರಾದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರು. ಸರ್ ನಮಸ್ಕಾರ. ಇವತ್ತು ನಿಜವಾಗಿ ಇದೊಂದು ಆಘಾತಕರ ಸುದ್ದಿ. ನಮ್ಮ ಬೆಳಗಾವಿಯ ಸಂಸದರು ಹಾಗೂ ಕೇಂದ್ರ ರೈಲ್ವೆ ಸಚಿವರಾದಂತಹ ಸುರೇಶ್ ಅಂಗಡಿ ಅವರು ನಿಧನರಾದಂತ ಸುದ್ದಿ ಕೇಳಿ ನಮಗೆಲ್ಲ ಬಹಳ ಆಘಾತ ಆಯಿತು. ಯಾಕಂತಂದ್ರೆ ಅಂತ ಒಬ್ಬ ಒಳ್ಳೆಯ ಸಂಸದರನ್ನ ಪಡೆಯುವಂತಾರೆ, ಅದು ಪುಣ್ಯ ಮಾಡಿರಬೇಕು ನಮ್ಮ ಬೆಳಗಾವಿ ಜಿಲ್ಲೆ. ಇವತ್ತು ನಾಲ್ಕನೇ ಸಲ ಅವರು ಎಂ ಪಿ ಆಗಿ ನಮ್ಮ ಬೆಳಗಾವಿ ಈ ಭಾಗದಿಂದ ಆಯ್ಕೆ ಬಂದಿದ್ದರು. ಅವರು ಬಹಳ ಸ್ನೇಹಜೀವಿ, ಯಾವುದೋ ಒಂದು ಕೆಲಸಕ್ಕೆ ಹೋದರೂ ಸದೆ ಭಾಳ ಮುತುವರ್ಜಿ ವಹಿಸಿ ಕೆಲಸವನ್ನು ಮಾಡಿಕೊಡುವಂಥವ್ರು. ನನಗಂತರೂ ಬಹಳ ಆತ್ಮೀಯರಿದ್ದಂಥವರು. ಅವರು ಇವತ್ತು ನಾಲ್ಕು ಸಲ ಎಂ ಪಿ ಆದರೂ ಅವರೊಂದು ಗೌರವ ಅನ್ನೋದು ಅವ್ರ ಕಡೆ ಇರಲಿಲ್ಲ, ಮತ್ತು ಇವತ್ತು ಕೇಂದ್ರ ಮಂತ್ರಿ ಆಗಿಯೂ ಸಹ ಭಾಳ ಒಂದು ಒಳ್ಳೆಯ ಕೆಲಸವನ್ನು ಇವತ್ತು ಮಾಡ್ತಾಯಿದ್ರು. ಇವತ್ತು ಅವರು ರೈಲ್ವೆ ಖಾತೆ ವಹಿಸ್ಕೊಂಡ ಮೇಲೆ ನಮ್ಮ ಕರ್ನಾಟಕಕ್ಕೆ 17,000 ಕೋಟಿಗಿಂತ ಹೆಚ್ಚು ದುಡ್ಡನ್ನು ತೆಗೆದುಕೊಂಡು ಬಂದು ಅನೇಕ ನೆನೆಗುದಿಗೆ ಬಿದ್ದಂಥ ಎಲ್ಲ ಯೋಜನೆಗಳನ್ನ ಮತ್ತೆ ಹೊಳ್ಳಿ ಚಾಲು ಮಾಡುವಂಥ ಕೆಲಸವನ್ನು ಮಾಡಿದರು. ನಮ್ಮ ಬೆಳಗಾವಿ ಧಾರವಾಡ ರೈಲ್ವೆ ಲೈನನ್ನು ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಇಂಥ ಒಳ್ಳೆಯ ಕೆಲಸವನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ ಅಂತ ಅನ್ನೋದನ್ನು ನಾವು ಒಪ್ಕೊಳ್ಳೋಕ್ಕೂ ಆಗದಂಥ ಪರಿಸ್ಥಿತಿ ಒಳಗೆ ನಾವೆಲ್ಲ ಇದ್ದೇವೆ. ಇವತ್ತು ಇವತ್ತು ನಮ್ಮ ಇಡೀ ಕರ್ನಾಟಕ ಮತ್ತು ನಮ್ಮ ಭಾರತ ದೇಶ ಅವ್ರನ್ನ ಕಳ್ಕೊಂಡ ಬಡವಾಗಿದೆ, ಮತ್ತು ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನಿರಲಿ ಮತ್ತು ಅವರು ಕುಟುಂಬದವರಿಗಾದಂಥ ದುಃಖದಲ್ಲಿ ನಾವೆಲ್ಲರೂ ಭಾಗಿಯಾಗ್ತೀವಿ ಅನ್ನುವಂಥ ಮಾತನ್ನು ಹೇಳಿ. ಸರ್, ನಿಮ್ಮ ಜೊತೆ ಯಾವ ರೀತಿಯಾಗಿ ಒಡನಾಟ ಇತ್ತು ಸರ್ ಪರ್ಸನಲ್ಲಾಗಿ? ಅವ್ರು ನಿಜವಾಗಿ ಹೇಳ್ಬೇಕಂದ್ರೆ ನನಗೆ ದೊಡ್ಡ ಅಣ್ಣನಂಗನ ಇದ್ರವರು. ಏನೋ ನಾವು ತಪ್ಪು ಮಾಡಿದಾಗ ನಮ್ಮನ್ನು ಭೇದ ಹೇಳುವಂಥ ಒಂದು ಛಾತಿ ಅವ್ರ ಕಡೆ ಇತ್ತು, ಮತ್ತು ನಮ್ಮನ್ನು ಭಾಳ ಒಂದು ಪ್ರೀತಿಯಿಂದ ನೋಡ್ಕೋತಿದ್ರು. ಒಂದು ಸಲ ನಾವು ದೆಲ್ಲಿಗೆ ಹೋಗಿದ್ದೀವಿ, ಅವರಿನ್ನೂ ಮಂತ್ರಿ ಇರಲಿಲ್ಲ. ಅವರು ದೆಲ್ಲಿಗೆ ಹೋದಾಗ ಅವ್ರು ತಮ್ಮ ಮನೆಗೆ ಕರೆಸಿ ಅಲ್ಲಿ ಮನೆಯೊಳಗನ ಇರಲಿ ಅಂತ ಕರೆದ್ರೆ, ಆದರೂ ಒಂದು ಬೇರೆ ಕಡೆ ನಾವು ಇದ್ದೀವಿ ಅದ್ರ ಮನೆಯೊಳಗೆ ಊಟ ಮಾಡಿಸಿ ಅಂದರೆ ಭಾಳ ಒಂದು ಕಾಳಜಿ ಮಾಡುವಂಥ ವ್ಯಕ್ತಿತ್ವ ಅವ್ರದ್ದು. ಮತ್ತು ಯಾವಾಗಿದ್ದರೂ ಅವ್ರು ನಾವು ಮನೆಗೆ ಹೋದೀವಿ ಅಂದರೆ ನಮ್ಮನ್ನು ಅವ್ರು ಊಟಕ್ಕೆ ಕೂತಿರೋ ಊಟಕ್ಕೆ ಕರೆದು ಊಟ ಮಾಡಿಸಿ ಕಳಿಸುವಂಥ ಒಂದು ವ್ಯಕ್ತಿತ್ವ, ಭಾಳ ಒಂದು ಆತ್ಮೀಯತೆಯಿಂದ ಇದ್ದಂಥ ವ್ಯಕ್ತಿ ಅವ್ರು. ನಮಗೆ ನಿಜವಾಗಿಯೂ ಅದನ್ನು ನಮ್ಮ ಅವರು ತಿಳ್ಕೊಂಡಾರಂದ್ರೆ ನಂಬುವಂಥದ್ದು ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿಗಳು ನಾವೆಲ್ಲ ಇದೀವಿ ಇವತ್ತು. ಆದರೂ ದಯವಿಚ್ಛೆ ಏನಿತ್ತು ಗೊತ್ತಿಲ್ಲ. ಅವರು ನನಗೆ ಇಲ್ಲಿಂದ ಡೆಲ್ಲಿ ಹೋದ್ಮೇಲೆ ಅವ್ರು ಆ್ಯಕ್ಚುಲಿ ಏನೂ ಸಿಂಪ್ಟಮ್ ಇರಲಿಲ್ಲ. ಡೆಲ್ಲಿಗೆ ಹೋದ್ಮೇಲೆ ಅವರಲ್ಲಿ ಅಧಿವೇಶನಕ್ಕೆ ಹೋಗ್ಬೇಕನ್ನೋ ಸಲುವಾಗಿ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಅಂತ ಬಂತು. ಆ ಪಾಸಿಟಿವ್ ಬಂದಮೇಲೆ ನನ್ನ ಜೋಡಿ ಫೋನಾಗ ಮಾತಾಡಿದರು, ಇಲ್ಲ ನನಗೆ ಪಾಸಿಟಿವ್ ಬಂದಾಗ ಏನೂ ಸಿಂಪ್ಟಮ್ ಇಲ್ಲ, ನಾನು ಮನೆಯೊಳಗೆ 7 ದಿವಸ ಇರ್ತೀನಿ ಕ್ವಾರಂಟೈನ್. ಆಮೇಲೆ ನನಗೆ ಸ್ವಲ್ಪ ಡೆಲ್ಲಿ ಕೆಲಸ ಇತ್ತು ಬರ್ತೀರಂತ ನಾ ಫೋನ್ ಹಚ್ಚಿದ್ದೆ ಅವ್ರಿಗೆ, 7 ದಿವಸ ಆದಮೇಲೆ ಬರೋತ್ರ ನಾನು ಮಾತಾಡ್ತೀನಿ ಅಂದಿದ್ರು. ಆಮೇಲೆ ಅವ್ರು ಫೋನ್ ಸ್ವಿಚ್ ಆಫ್ ಆಯಿತು. ಅವರು ಒಂದು 3-4 ದಿವಸ ಮತ್ತೆ ವೆಂಟಿಲೇಟರ್ ಮ್ಯಾಗ ಇದ್ರು ಅಂತೇಳಿ ಅವರು ಪಿ ಎಗಳ ಕಡೆಯಿಂದ ನಾನು ತಿಳ್ಕೊಂಡಿದ್ದೆ. ಆದರೆ ಅವರು ಈ ರೀತಿ ಅವ್ರದ್ದು ಸಾವು ಆಗ್ತೈತೆ ಅಂತೀಗ ನಾವು ಯಾರೂ ತಿಳ್ಕೊಂಡಿರಲಿಲ್ಲ. ನಿಜವಾಗಿಯೂ ನಮಗಂತೂ ವೈಯಕ್ತಿಕವಾಗಿ ಬಹಳ ಒಂದು ದೊಡ್ಡ ಇದು ನಷ್ಟ ಅಂತೀಗ ನಾನು ಹೇಳ್ಬಯಸ್ತೀನಿ. ಸರ್, ಸತತವಾಗಿ 4 ಬಾರಿ ಸಂಸದರಾಗಿದ್ದರು, ಈಗ ಅವ್ರ ಸ್ಥಾನ ಮತ್ತೆ ಯಾರು ಬಿ ಜೆ ಪಿ ನಾಯಕರು ತುಂಬ ಸಾಧ್ಯನೇ ಸರ್? ಈಗ ಅವ್ರ ವ್ಯಕ್ತಿತ್ವ ನಾವು ವಿಚಾರ ಮಾಡಿದರೆ ಅಂಥ ಈ ಬೆಳಗಾವಿ ಜಿಲ್ಲೆ ಒಳಗೆ ಅವ್ರ ವ್ಯಕ್ತಿತ್ವಕ್ಕೆ ಸಮೀಪ ಆಗುವಂಥ ನಾಯಕರನ್ನು ಹುಡುಕೋದು ಭಾಳ ಕಷ್ಟ ಐತಿ. ಆದರೆ ಬಿ ಜೆ ಪಿ ಪಕ್ಷ ನಮ್ಮ ಇಡೀ ಭಾಳ ದೊಡ್ಡ ಪಕ್ಷ ಇವತ್ತು ಅಂತ ಅನೇಕ ನಾಯಕರು ನಮ್ಮ ಕಡೆ ಇದ್ದಾರೆ. ಆದರೆ ಅವರ ವ್ಯಕ್ತಿತ್ವ ಹೊಂದುವಂಥ ನಾಯಕರು ಹುಡುಕೋದು ಭಾಳ ಕಠಿಣ ಅಂತ ಕೆಲಸ. ಸರಿ, ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕಾಗಿ ಅಥವಾ ಅವ್ರ ಅಭಿಮಾನಿಗಳಿಗಾಗಿ ಏನು ಹೇಳ್ತಾರೆ? ಇವತ್ತು ಅವ್ರ ಕುಟುಂಬಕ್ಕಾದಂಥ ಒಂದು ದುಃಖದಲ್ಲಿ ನಾವೆಲ್ಲರೂ ಅಭಿಮಾನಿಗಳು ಇವತ್ತು ಭಾಗಿಯಾಗಿದ್ದೀವಿ. ಅವ್ರ ಕುಟುಂಬ ಅಂದರೆ ಅವ್ರ ದೇವರು ಆ ಕುಟುಂಬಕ್ಕೆ ಶಕ್ತಿಯನ್ನು ಕೊಡಲಿ, ಮತ್ತು ಅವ್ರ ಆತ್ಮಕ್ಕೆ ನಮ್ಮ ಸುರೇಶ್ ಅಂಗಡಿಯವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಅಂತ ದೇವರು ಪ್ರಾರ್ಥನೆ ಮಾಡ್ತೇವೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಓಕೆ, ಕೇಳಿದ್ರಲ್ಲ ವೀಕ್ಷಕರೇ, ಸುಮಾರು 17,000 ಕೋಟಿಯಷ್ಟು ಕರ್ನಾಟಕಕ್ಕೆ ಅನುದಾನವನ್ನು ತೆಗೆದುಕೊಂಡು ಬರುವಲ್ಲಿ ಮಾನ್ಯ ಸುರೇಶ್ ಅಂಗಡಿ ಅವರು ಯಶಸ್ವಿಯಾಗಿದ್ದಾರೆ. ಹಾಗೂ ಇನ್ನುಳಿದ ಹಲವು ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ಕೂಡ ಅವರು ಯೋಚನೆ ಮಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ಅಂತಹ ಧೀಮಂತ ನಾಯಕರಾದ ಸುರೇಶ್ ಅಂಗಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ಕೂಡ ಹಾರಿಸುತ್ತೆ. ಸತ್ಯಂ ಟಿವಿ ಜೊತೆ ಈಶ್ವರ್ ಶೈಲೇಂದ್ರ, ಬೈಲೂರು. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾದಂತಹ ಸುರೇಶ್ ಅಂಗಡಿಯವರ ಜನ್ಮದಿನವಾದ ಜೂನ್ 1ರಂದು ಸನ್ಮಾನ್ಯರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಲು ನಮ್ಮ ಸತ್ಯಂ ಟಿವಿಯ ಪ್ರತಿನಿಧಿಯವರು ಕುಕ್ಕಡೊಳ್ಳಿಯ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಹೋಗಿದ್ರು. ಜನ್ಮದಿನದ ಶುಭಾಶಯಗಳನ್ನು ಕೋರಿದ ಸಂದರ್ಭದಲ್ಲಿ ಸುರೇಶ್ ಅಂಗಡಿಯವರು ನಮ್ಮ ಸತ್ಯಂ ವಾಹಿನಿಗೆ ಶುಭ ಸಂದೇಶವನ್ನು ನೀಡಿರುವ ಅವರ ಹೃದಯವಂತಿಕೆ ನಮ್ಮನ್ನ ದಿಗ್ಭ್ರಾಂತಗೊಳಿಸಿದೆ. ನಮ್ಮ ಸತ್ಯಂ ಟಿವಿ ಮತ್ತೆ ಎಲ್ಲ ಕುಕ್ಕರಳ್ಳಿ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು. ಟಿವಿಗೆ ಶುಭವಾಗಲಿ, ಒಳ್ಳೆ ಸುದ್ದಿಗಳನ್ನು ಬಿತ್ತರಿಸ್ರಿ. ನಮ್ಮ ಹಳ್ಳಿ ಜನರ ಅಭಿವೃದ್ಧಿ ಸಲುವಾಗಿ ಯೋಜನೆಗಳನ್ನು ಪ್ರಧಾನಮಂತ್ರಿ ಕೊಟ್ಟಂತ ಯೋಜನೆಗಳನ್ನು ಅವ್ರಿಗೆ ಮುಟ್ಟಿಸ್ರಿ. ಈ ಪಂಚಾಯತಿ ಯಾವ ತರ
ಒಂದು ವಿಶೇಷವಾಗಿ ಕಾಣ್ತಾ ಇದೆ. ಇಂಥ ಸುಂದರವಾದ ಪಂಚಾಯತ್ಗಳನ್ನು ಪ್ರತಿ ಹಳ್ಳಿಯಲ್ಲಿ ಆಗುವ ಥರ ನಿಮ್ಮ ಸತ್ಯಂ ಟಿ ವಿ ವಿತರಿಸಲಿ ಅಂತ ಹೇಳ್ತೇನೆ. ನಮ್ಮೆಲ್ಲರನ್ನು ಅಗಲಿರುವ ಧೀಮಂತ ನಾಯಕ ಸುರೇಶ್ ಅಂಗಡಿಯವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲೆಂದು ಹಾಗೂ ಕುಟುಂಬಸ್ಥರಿಗೆ ದುಃಖವನ್ನು ಮರೆಯುವ ಶಕ್ತಿಯನ್ನು ಕರುಣಿಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುವ ಸತ್ಯಂ ಟಿವಿ ವ್ಯವಸ್ಥಾಪಕ ನಿರ್ದೇಶಕರಾದ ಅಶೋಕ್ ಪಾಟೀಲ್ ಹಾಗೂ ಸತ್ಯಂ ಟಿವಿ ಪರಿವಾರ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.